ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಕಥೆಯನ್ನು ಹೊಂದಿರುವ ಚಿತ್ರ ಎಂದು ಹೇಳಲಾಗುತ್ತಿದ್ದ ಆರ್ಕೆಸ್ಟ್ರಾ ಮೈಸೂರು ಇಂದು ಬಿಡುಗಡೆಯಾಗಿದೆ. ಅಶ್ವಿನ್ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ಪೂರ್ಣಚಂದ್ರ ಮೈಸೂರು ಮತ್ತು ರಘುದೀಕ್ಷಿತ್ ನಿರ್ಮಾಪಕರಾಗಿರುವ ಈ ಚಿತ್ರದ ನಿರ್ದೇಶನವನ್ನ ಸುನೀಲ್ ಮೈಸೂರು ಮಾಡಿದ್ದು. ಚಿತ್ರಕ್ಕೆ ರಘುದೀಕ್ಷಿತ್ ಸಂಗೀತ ನೀಡಿದ್ದಾರೆ. ಹಾಡಿಗೆ ಡಾಲಿ ಧನಂಜಯ್ ಸಾಹಿತ್ಯ ಬರೆದಿದ್ದು ಚಿತ್ರದ ಹಾಡುಗಳು ಯೂಟ್ಯೂಬ್ನಲ್ಲಿ ಸಂಗೀತ ಪ್ರಿಯರ ಮನಗೆದ್ದಿದೆ. ಈ ಚಿತ್ರದ ಟ್ರೇಲರ್ ವಿಭಿನ್ನ ಚಿತ್ರ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಪೂರ್ಣಚಂದ್ರ ಮೈಸೂರು ಚಿತ್ರದ ನಾಯಕನಾಗಿದ್ದಾನೆ. ಚಿತ್ರದಲ್ಲಿ ನಾಯಕನಿಗೆ ಆರ್ಕೆಸ್ಟ್ರಾದಲ್ಲಿ ಹಾಡುವ ಕನಸು. ನಾನು ಆರ್ಕೆಸ್ಟ್ರಾ ಹಾಡಲು ನನಗೊಂದು ಚಾನ್ಸ್ ಸಿಕ್ಕಿದ್ರೆ ಸೀರಿಯಸ್ ಕೇಳ್ತೀನಿ. ನಾನು ಆರ್ಕೆಸ್ಟ್ರಾ ಸೇರ್ಕೋಬೇಕು. ಆ ಕನಸು ನನಸು ಮಾಡಲು ಮಾಡುವ ಪ್ರಯತ್ನವನ್ನೇ ಎಳೆಯಾಗಿಟ್ಟುಕೊಂಡು ಚಿತ್ರದ ಕತೆ ಮುಂದೆ ಸಾಗುತ್ತದೆ. ಚಿತ್ರವನ್ನು ನೋಡಿದ ಪ್ರೇಕ್ಷಕರು ಚಿತ್ರದ ಬಗ್ಗೆ ಹೇಳಿದ್ದು ಹೀಗೆ. ತುಂಬಾ ಸೂಪರ್ ಆಗಿದೆ, ಪ್ರತಿಯೊಬ್ರು ನೋಡಿ ಪ್ರೋತ್ಸಾಹಿಸಿ ಅದ್ಭುತವಾಗಿ ಬಂದಿದೆ ಸಿನಿಮಾ. 5 ವರ್ಷ ಕಾದಿದ್ದಕ್ಕೂ ನಮಗೂ ನೋಡೋದಕ್ಕೆ ಸಾರ್ಥಕ ಆಯ್ತು. ಆನ್ ಸ್ಕ್ರೀನ್ ಅಲ್ಲಿ ಪೂರ್ಣ ಆಗಿದ್ದಂಗೆ ಕೊನೆಗೆ ಆಫ್ ಸ್ಕ್ರೀನ್ ಅಲ್ಲೂ ಹಾಗೆ ಫಿಲಂ ಸಕ್ಸಸ್ ಆಗಬೇಕು. ತುಂಬಾ ಚೆನ್ನಾಗಿದೆ, ಇಂತ ಸಿನಿಮಾಗಳು ಮತ್ತೆ ತೆಗಿಬೇಕು ಅಂತ ನನ್ನ ಒಪಿನಿಯನ್. ಕಡಿಮೆ ಬಜೆಟ್ ನಲ್ಲಿ ಚಿತ್ರಗಳು ಗೆಲ್ಲುತ್ತಿರುವ ಈ ಸಮಯದಲ್ಲಿ ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣವಾದ ಆರ್ಕೆಸ್ಟ್ರಾ ಮೈಸೂರು ಎಷ್ಟು ಗಳಿಸುತ್ತದೆ, ಎಷ್ಟು ಸಿನಿ ಪ್ರಿಯರನ್ನ ರಂಜಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕು ಅನ್ನೋದೇ ಫಿಲ್ಮಿ ಟಾಕ್.